ನನ್ನ ಕಾಸಿಗೆ ಕೂಡ ಸರಿ ಸುಮಾರು ಇವತ್ತು 191 ಬೋರ್ಡ್ನ ಕೊರಿಸಿದ್ದಾರೆ ಅಧ್ಯಕ್ಷರೇ ಆದರೆ ಇವತ್ತು ಹೇಳಬೇಕು 19 20ರಲ್ಲಿ 87 20 21ರಲ್ಲಿ 97 21 22ರಲ್ಲಿ 7 ಒಟ್ಟಾರೆಯಾಗಿ ಇವತ್ತು 191 ಕುಳಬಗಳು ಹೆಚ್ಚುವರಾಗಿ ಕೊರಿಸಿದ್ದಾರೆ ಕಾಣೆ ಅಧ್ಯಕ್ಷ ಅಂದ್ರೆ ಆ ಸಮಯದಲ್ಲಿ 2 3 ವರ್ಷಗಳ ಹಿಂದೆ ನಮ್ಮ ಕೋಲಾರ ಜಿಲ್ಲೆ ಬಹಳ ಅಭಾವ ಇತ್ತು ಕುಡಿಯೋ ನೀರಿಗೆ ಆಹಾಕಾರ ಇತ್ತು ಆ ಸಮಯದಲ್ಲಿ ಇಲಾಖಾ ವತಿಯಿಂದ ಅಷ್ಟು ಬೋರ್ವೆಲ್ ಕೊರಿಸಿದ್ದಾರೆ ಒಟ್ಟಾರೆ ನನ್ನ ಜಿಲ್ಲೆಯಲ್ಲಿ ಇವತ್ತು ಸರಿಸುಮಾರು 5 ಕೋಟಿ ನನ್ನ ತಾಲೂಕಿನಲ್ಲಿ 5 ಕೋಟಿ 22 ಲಕ್ಷ ರೂಪಾಯಿ ಬಾಕಿ ಇದೆ ನನ್ನ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 38 ಕೋಟಿ 42 ಲಕ್ಷ ರೂಪಾಯಿ ಬಾಕಿ ಇದೆ ಅಧ್ಯಕ್ಷರೇ ಅಧಿಕಾರಿಗಳ ಮಾಹಿತಿಯಂತೆ ಇವತ್ತು ಈ ಪ್ರಸ್ತಾವನೆ ಏನಾಗಿದೆ ಹೆಚ್ಚುವರಿ ಹಣ ಬೇಕು ಅಂತ ಹೇಳಿ ನಮ್ಮ ಪ್ರಸ್ತಾವನೆ ಕೂಡ ಕಳಿಸ್ಕೊಟ್ಟಿದ್ದಾರೆ ಆದರೆ ಆ ಮತ್ತೆ ವಾಪಸ್ ಕಳಿಸಿ ಹಣಕಾಸು ಲಭ್ಯ ಇಲ್ಲ ಅಂತ ಹೇಳ್ತಾರೆ ಕೇಳೋಣ ಸಚಿವರು ಕೇಳೋಣ ಉತ್ತರ ಕೇಳೋಣ ಪ್ರಶ್ನೆ ಏನಂದ್ರೆ ಅಧ್ಯಕ್ಷರೇ ತಮ್ಮ ಮುಖಾಂತರ ಕಾಂಟ್ರಾಕ್ಟರ್ ಬೋರ್ವೆಲ್ ಎಲ್ಲ ಕೊರಿಸಿದೆ ಆ ಕೊರಿಸಿರೋ ಬೋರ್ವೆಲ್ ಎಲ್ಲ ಇಲಾಖೆ ಒಪ್ಪಿಕೊಂಡಿದೆ ಯಾವುದು ಅಂತ ಹೇಳ್ತಾರೆ ನನ್ನ ಮಾಹಿತಿ ಕೊಟ್ಟಿದ್ದಾರೆ ಓಕೆ ಇಲಾಖೆಯವರು ಹೌದು ಬೋರ್ವೆಲ್ ಕೊರಿಸಿದ್ವಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಹಣ ಬಿಡುಗಡೆ ಮಾಡದಿದ್ರೆ ಕೇಳೋಣ ನಾಣಸ್ವಾಮಿ ದಯಮಾಡಿ ಅದಕ್ಕೆ ಸಚಿವ ಉತ್ತರ ಕೊಡಬೇಕು ಮಾನ್ಯ ಅಧ್ಯಕ್ಷರೇ ಶ್ರೀಯುತ ನಾರಾಯಣಸ್ವಾಮಿ ಅವರು ಕೇಳ್ತಿರುವಂತ ಪ್ರಶ್ನೆಗೆ ಈಗಾಗಲೇ 19 20ನೇ ಸಾಲಿನಲ್ಲಿ ಕ್ರಿಯಾ ಯೋಜನೆ ಅನುಮೋದನೆಯಿಂದ 63 ಕೊಳವೆ ಬಾವಿಗಳಿಗೆ 144 ಲಕ್ಷ 20 21ನೇ ಸಾಲಿನಲ್ಲಿ 16 ಕೊಳವೆ ಬಾವಿಗೆ 35 ಲಕ್ಷ 21 22ನೇ ಸಾಲಿನಲ್ಲಿ 70 ಒಟ್ಟು 70 ಲಕ್ಷ 27,000 ಹಣ ಪೂರ್ಣ 249 ಲಕ್ಷವನ್ನು ಈಗಾಗಲೇ ಪೂರ್ಣ ಪಾವತಿ ಮಾಡಿಬಿಟ್ಟಿದ್ದೇವೆ 3 ವರ್ಷದ್ದು ಆದರೆ ನಾರಾಯಣಸ್ವಾಮಿ ಅವರು ಹೇಳ್ತಿರೋದು ಪ್ರಕಾರ ಕ್ರಿಯಾ ಯೋಜನೆ ಅನುಮೋದನೆ ಇಲ್ಲದೇನೆ ಇವತ್ತು ಅವರು ಅಂಗಿಕೆಂಶ ಕೊಟ್ಟಿದ್ದು ಸರಿ ಇದನ್ನು ಹತ್ತತ್ರ ಟಾಸ್ಕ್ ಫೋರ್ಸ್ ಸಮಿತಿ ಒಪ್ಪಿಗೆನೇ ಇಲ್ಲದೇನೆ 1371 ಕೊಳವೆ ಬಾವಿಗಳನ್ನು ಕಳೆದ್ಬಿಟ್ಟಿದ್ದಾರೆ ಕೊರೆದಾಗಿ 42,84,00,000 ಕೊಳವೆ ಬಾವಿಗಳ ಟಾಸ್ಕ್ ಫೋರ್ಸ್ ಅನುಮೋದನೆ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಕೂಡ 1 ರೂಪಾಯಿ ಕೂಡ ಇದ್ರಲ್ಲಿ ಬಿಡುಗಡೆ ಮಾಡಲ್ಲ ಒಂದು ನಿಮಿಷ ಪೂರ್ಣ ಹೇಳ್ತೀವಿ ಒಂದು ನಿಮಿಷ ಯಾಕೆ ಅಂತಂದರೆ ಕೊಳವೆ ಬಾವಿಗಳನ್ನು ಇವ್ರಿಗೆ ಉತ್ತರನೂ ಕೊಟ್ಟಿದ್ದೀನಿ ನಾನು ಎಂದು ಯಾರ್ಯಾರು ಕೊಳವೆ ಬಾವಿ ಯಾವ ರೂಪದಲ್ಲಿ ಇದ್ದರೆ ಮಾತ್ರ ಅದನ್ನು ಅನುಮೋದನೆ ನಾವು ಕೊಡ್ತೀವಿ ಅಂತ ಉದಾಹರಣೆಗೆ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಸದರಿ ಕಾಮಗಾರಿಗೆ ಬಿಲ್ಗಳನ್ನು ಪಾವತಿಸಿರು ಈ ಕೆಳಕಂಟಿಗೆ ಮಾನದಂಡಗಳಿದೆ ನಾನು ಬೇಕಾದ್ರೆ ಪೂರ್ಣ ಓದ್ತೀನಿ ಆ ಮಾನದಂಡಗಳಿದ್ದು ಕ್ರಿಯಾ ಯೋಜನೆ ಅಪ್ರೂವಲ್ ಆಗಿರೋದಕ್ಕೆ ಮಾತ್ರ ಇವತ್ತಿಂದ ಅಂದ್ಕೊಂಡು ಪೂರ್ಣ ನಾವು ಹಣವನ್ನು ಪೇಮೆಂಟ್ ಮಾಡಿದ್ದೇವೆ ಕ್ರಿಯಾ ಯೋಜನೆ ಅನುಮೋದನೆ ಇಲ್ದೇ ಇವರು ಮಾಡ್ಕೋತಾ ಕೂತ್ಕೊಂಡಿದ್ದಕ್ಕೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಇದೆ ಅದು ಆ ರೀತಿ ನಾವು ಮಾಡೋಕ್ಕಾಗಲ್ಲ ನಾನು ಪ್ರಾರ್ಥನೆ ಮಾಡ್ತೇನೆ ಶಾಸಕರುಗಳಿಗೆ ಕ್ರಿಯಾ ಯೋಜನೆ ಅನುಮೋದನೆ ಇಲ್ದೇ ದಯವಿಟ್ಟು 1 ಬೋರ್ವೆಲ್ ಕೊಡಿಬೇಡಿ ಎರಡನೇದೇನಾಗುತ್ತೆ ಆ ಕಾಂಟ್ರಾಕ್ಟರ್ಗಳು ಯಾರ್ಯಾರನ್ನೋ ಕರ್ಕೊಂಡ್ಬರ್ತಾರೆ ನಾವು ಕೊರೆದಿದ್ದೀವಿ ಕೊರೆದಿಲ್ಲ ಅಂತ ನಾವು ಹೇಳಲ್ಲ ಕೊರೆದಿರೋದು ಹೌದು ಕ್ರಿಯಾ ಯೋಜನೆ ಅಪ್ರೂವ್ ಮಾಡ್ದೇನೆ ಇಡೀ ರಾಜ್ಯದಲ್ಲಿ ಅವ್ರವ್ರು ಬೇಕಾದಂಗೆ ಕೊಳವೆ ಬಾವಿಗಳು ಕೊಡ್ಕೊಂಡೋದ್ರೆ ಹಿಂದೆ ರಮೇಶ್ ಕುಮಾರ್ ಅವರು ನಾನು ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದೆ ನಾನು ಇದೇ ಸಮಸ್ಯೆ ಇದೆ ಅಂತ ಹಾಗಾಗಿ ಕ್ರಿಯಾ ಯೋಜನೆ ಅಪ್ರೂವಲ್ ಆಗದೇ ನಾವು ಕೊಡದಿರೋಂಥ ಕೊಳವೆ ಬಾವಿಗಳ ಹಣ ಕೊಡಬೇಕು ಅಂತಂದರೆ ಯಾವುದೇ ಒಂದು ನಾರನ್ಸ್ ಇಲ್ದೇ ಕೊರೆದಿದ್ದಾರೆ ಹಾಗಾಗಿ ಅದನ್ನು ಕೊಡೋಕ್ಕೆ ಬರಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಂತ್ರಿಗಳು ಹೇಳಿದಂತೆ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಇಲ್ಲದೆ ಯಾವುದೇ ಸರ್ಕಾರ ಕೊಡೋಕ್ಕಾಗೋದಿಲ್ಲ ನಾನು ಒಪ್ತೇನೆ ಅಲ್ಲಿ ನಮ್ಮ ಸ್ಥಿತಿ ಈಗ ಸುಧಾರಿಸಿದ್ದೇವೆ ದೇವ್ರ ಕೃಪೆಯಿಂದ ಯಾವಾಗ ಬತ್ತು ಹೋಗುತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಯೂಶಲಿ ಪದ್ಧತಿ ಏನಂದರೆ ನಾವು ಅಲ್ಲಲ್ಲಿ ಏನು ಎಮರ್ಜೆನ್ಸಿ ಬರ್ತಾಯಿತ್ತು ತಕ್ಷಣ ಡ್ರಿಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಆಮೇಲೆ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗಲ್ಲಿ ಇಟ್ಕೊಂಡು ಅದನ್ನು ಅಪ್ರೂವ್ ಮಾಡಿ ಕಳಿಸ್ತಾ ಇದ್ವಿ ಇವನ್ನೆಲ್ಲವನ್ನು ಕೂಡ ಮಾಡಿರೋದೆ ಫಂಡ್ಸ್ ಬಂದಿರಲಿಲ್ಲ ಈಗ ನನ್ನ ಮತಕ್ಷೇತ್ರದಲ್ಲೂ ಕೂಡ ಒಂದು 14 ಕೋಟಿಯನ್ನು ಬರಬೇಕು ನಿಮಗೆ ಆರ್ಥಿಕವಾಗಿ ಡಿಫಿಕಲ್ಟೀಸ್ ಅಂತ ನಾನು ಒಪ್ಕೊಳ್ತೀನಿ ಬಟ್ ಹಂತವಾಗಿ ಆದರೂ ಕೂಡ ವೆರಿಫೈ ಮಾಡಿಕೊಂಡು ಟಾಸ್ಕ್ ಫೋರ್ಸ್ ರೆಸಲ್ಯೂಷನ್ಸ್ ಆಗಿರೋದು ನೋಡಿಕೊಂಡು ಕೆಲಸ ಆಗಿದೆ ಅಂಥೇಳಿ ಸ್ವಲ್ಪ ಸ್ವಲ್ಪ ಬಿಡುಗಡೆ ಮಾಡಿದ್ರೆ ಐ ಥಿಂಕ್ ಸರ್ಕಾರದ ವಿಶ್ವಾಸಾರ್ಹತೆ ಹೆಚ್ಚುತ್ತೆ ಸರ್ ಮಾನ್ಯ ಮಂತ್ರಿಗಳು ಸರ್ ಮಾನ್ಯ ಮಂತ್ರಿಗಳೇ ಸರ್ ಇದು ಇವತ್ತಲ್ಲ ಸರ್ ಬರಗಾಲಗಳು ಶುರುವಾದಾಗಿಂದ ಒಂದು 20 ವರ್ಷದಿಂದ ಇದೇ ಥರ ಬಂದಿದೆ ಈಗ ತಾವು ಹೇಳ್ತಾ ಇರೋದು ನಿಜ ಇದಕ್ಕೆ ಅನುಮತಿ ತಗೊಳ್ಳದೆ ಕೊರಿಸಿದ್ದಾರೆ ಅಂತ ನಾನು ತಮಗೆ ತಾವು ಅಧಿಕಾರಿಗಳಿಗೆ ಕೇಳಿ ಸರ್
ಈ ರೀತಿ ಎಮರ್ಜೆನ್ಸಿ ಆದಾಗ ಅನುಮತಿ ಕೊಡೋದಕ್ಕೆ ಅವರು ರೂಲ್ಸ್ ಮಾಡಿಕೊಟ್ಟಿದ್ದಾರೆ. ಹೋಗ್ಲಿ, ಅವ್ರು ಪ್ರಾವಿಷನ್ ಮಾಡಿಕೊಟ್ರೆ ಪರ್ಮಿಷನ್ ತಗೊಂಡು ಬೋರ್ವೆಲ್ ಕೊರಿಬೋದು ಸರ್. ಊರಲ್ಲಿ ತಾವೇ ಹೇಳಿ ಸರ್, ತಾವು ಎಲ್ಲ ನೋಡಿ ಬಂದಿರೋರೇ, ಒಂದು ಊರಲ್ಲಿ ನೀರು ಸಂಪೂರ್ಣವಾಗಿ ಬಂದಾಗೋದಾಗ ನಾವು ನೆಕ್ಸ್ಟ್ ಆಕ್ಷನ್ ಪ್ಲಾನ್ವರೆಗೂ ಕಾಯಕ್ಕಾಗುತ್ತಾ ಸರ್? ಇನ್ ದ ಮೀನ್ ಟೈಮ್ ಏನಾದರೂ ಬೋರ್ ಕೊರಿಸೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ರೆ ಆ ರೂಲ್ಸನ್ನು ಫಾಲೋ ಮಾಡಿ ಬೋರ್ವೆಲ್ ಕೊರಿಸ್ಬೋದು. ನೀವು ಪ್ರಾವಿಷನ್ನೇ ಮಾಡಿಕೊಡದೆ ಅದಕ್ಕೆ ಪ್ರೊಸೀಜರ್ನೇ ಕೊಡದೆ ಯಾಕೆ ಬೋರ್ವೆಲ್ ಕೊಡಿದ್ರಿ ಅಂತ ಹೇಳೋದು ಇಲ್ಲ ಸರ್. ಹಾಗಾಗಿ ಅಧ್ಯಕ್ಷರೇಗೌಡರು ಬೇಡ, ಎಲ್ಲರದು ಒಂದೇ ಅಭಿಪ್ರಾಯ. ಸಚಿವರಿಗೆ ಹೇಳೋದು, ನಡೆದಿರೋದು ಸರಿ ಅಂತ ತಪ್ಪಲ್ಲ, ಸಚಿವರು ಒಂದ್ಸಲ ಪ್ರತ್ಯೇಕವಾಗಿ ತಾವು ಸಮಾಲೋಚನೆ ಮಾಡಿ ಏನ್ ಮಾಡಬಹುದು ಹೇಗೆ ಅಂತ ಇದಕ್ಕೆ ಕೊಟ್ಟಿದ್ದಾರೆ. ನಂಜೇಗೌಡರು ಹೇಳಾಯ್ತು, ತದನಂತರ ಅದಕ್ಕೆ ನಾವು ಸರಿದೂಗಿಸಿಕೊಡೋ ಅಂತ ಕೆಲಸ ಆವತ್ತಿಂದ ಎಲ್ಲಾ ಸರ್ಕಾರ ದಾಖಲೆ ಪ್ರಶ್ನೋತ್ತರ ಟೈಮ್ ಆಗ್ತಾ ಇದೆ. ಸರಿನಾ ತಪ್ಪ ಸುಳ್ಳ ಅನ್ನೋದನ್ನ ವೆರಿಫೈ ಮಾಡಿ, ಆದ್ರೆ ಅದಕ್ಕೆ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸರ್. ನಾನು ತಮ್ಮ ಮನವಿ ಮಾಡ್ತೀನಿ, 15-20 ವರ್ಷ ಯಾವ ತರ ನಡೆದಿದೆ ಅಂತ ತೆಗೆದ್ ನೋಡಿ, ಪರಿಹಾರ ಕೊಡಿ ಅದಕ್ಕೆ. ಎನ್ಫೋರ್ಸ್ ಮಾಡಿ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಆಗಿದ್ರು, ಮಾನ್ಯ ನಾನೇನು ಹೇಳಕ್ಕೊಟ್ಟಿದ್ದೀನಿ ಅಂದ್ರೆ, ಯಾವುದು 3 ವರ್ಷದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಒಪ್ಪಿಗೆ ತಗೊಂಡು ಅವ್ರು ಕೊರೆದಿದ್ದಾರೆ, ಪೂರ್ಣ ಹಣವನ್ನು ನಾವು ಚುಕ್ತ ಮಾಡಿದ್ದೇವೆ. ಒಪ್ಪಿಗೆ ತಗೊಳ್ದೇ ನಾವು 1371 ಕೊರೆದು ಬಿಟ್ಟಿದ್ದೀವಿ, ಅದನ್ನು ಕೊಡಿ ಅಂತಂದರೆ ನಾವು ಎಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಿಂದಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವರು. ಅದಕ್ಕೆ ಅವ್ರು ಹೆಂಗೆ ಮಾಡ್ಕೊಂಡು ಬಂದವರು ನನಗೆ ಗೊತ್ತಿಲ್ಲ. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀನಿ, ಅವಕಾಶ ಇದ್ರೆ ಖಂಡಿತ ವ್ಯವಸ್ಥೆ ಮಾಡ್ತೀನಿ.